ಅಂಬೇಡ್ಕರ್ ಅಂಬೇಡ್ಕರ್ ಅಂತೀರಿ, ಈ ಹಿಂದೂ ಧರ್ಮ ಹೊರಗಡೆಯಿಂದ ಬಂತು ಅನ್ನೋ ಆರ್ಯನ್ ಇನ್ವೇಷನ್ ಥಿಯರಿನ ಕಿತ್ ಹಾಕದಂತ ಮನುಷ್ಯ, ಇಟ್ ಇಸ್ ಅ ನಾನ್ ಸೆನ್ಸ್ ಅಂತ ಹೇಳದಂತ ಮನುಷ್ಯ ಅಂಬೇಡ್ಕರ್. ಬಾಬಾ ಸಾಹೇಬರು ಕೂಡ ಆರ್ಯನ್ ಇನ್ವೇಷನ್ ಥಿಯರಿನ ಪ್ರಶ್ನೆ ಮಾಡ್ತಾರೆ. ಅವರು ಆ ಕಾಲದಲ್ಲಿ ಬೇರೆ ತರ ಒಂದು ಚರ್ಚೆ ಇತ್ತು, ಅದನ್ನ ನೀವು ಹೇಳೋದು ನಿಜ. ಆದ್ರೆ ನಾವು ಅಂಬೇಡ್ಕರ್ ಹೇಳ್ತೀವಿ, ಪೆರಿಯಾರು ಹೇಳ್ತೀವಿ, ಕಾಂಚೀರಾಮ ಹೇಳ್ತೀವಿ, ಇವತ್ತಿನ ದಿನ ಅಂಬೇಡ್ಕರ್ ಪೆರಿಯಾರ್ ಒಟ್ಟೊಟ್ಟಿಗೆ ಹೆಂಗ್ ಹೇಳ್ತೀರಿ ಅಂತ ಅರ್ಥ ಆಗಲ್ಲ. ನಾನು ಇವಾಗ ಒಂದ್ ಹೇಳ್ತೀನಿ, ಅಂಬೇಡ್ಕರ್ ಬ್ರಾಹ್ಮಣರ ಪೇ ರೋಲ್ ಮೇಲೆ ಇರುವಂತಹ ಮನುಷ್ಯ ಅಂತ ಪೆರಿಯಾರ್ ಮಾತಾಡಿದ್ರು. ನೀವು ಅಂಬೇಡ್ಕರ್ ಪೆರಿಯಾರ್ ಒಟ್ಟೊಟ್ಟಿಗೆ ತರ್ತಾ ಇದ್ದೀರಿ. ಪೆರಿಯಾರ್ ಕಡ್ಡಿ ಮುರಿದಂಗೆ ಹೇಳಿದ್ರಿ ಬ್ರಾಹ್ಮಣರ ಪೇ ರೋಲ್ ಮೇಲೆ ಇದ್ದಾರೆ ಅಂತ. ಒಂದ್ ಹೇಳ್ತೀನಿ, ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ನಾಶ ಆಗಬೇಕು ಅಂದ್ರೆ ನೆಹರು ಗಾಂಧಿ ಫೋಟೋಗಳನ್ನ ಮತ್ತು ಕಾನ್ಸ್ಟಿಟ್ಯೂಷನ್ ಅನ್ನು ಸುಡಬೇಕು ಅಂತ ಪೆರಿಯಾರ್ ಹೇಳಿದ್ರು. ನಾನಿವಾಗ ಕೆಲವುದು ಹೇಳ್ತೀನಿ, ಪ್ರಶ್ನೆಗಳು ಒಳ್ಳೆ ಪ್ರಶ್ನೆಗಳು ಕೇಳಿದ್ದೀರಾ. ಒಂದು ಹೇಳ್ತೀನಿ, ನಮಗೆ ರೋಮಿಲ ಥಾಪರ್ ಆಗಿರ್ಬೋದು, ನಮಗೆ ಟೋನಿ ಜೋಸೆಫ್ ಆಗಿರ್ಬೋದು, ಭಾಳ ಜನ ವೈಜ್ಞಾನಿಕವಾಗಿ ವಿಚಾರಧಾರೆಗಳು ಆರ್ಯನ್ ಥಿಯರಿ ಹೇಳಿದರೆ ಇವತ್ತಿನ ದಿನ ಅದನ್ನು ಸತ್ಯ, ಅದು 3,500 ವರ್ಷದ ವಲಸಿಗರಾಗಿ ಆರ್ಯನವರು ಬಂದರು ಅನ್ನೋದು ನಮ್ಮ ಸೈದ್ಧಾಂತಿಕವಾಗಿ ಅನ್ನೋದಕ್ಕಿಂತ ಸತ್ಯದ ಎವಿಡೆನ್ಸ್ ಇದೆ. ಎರಡನೇದಾಗಿ ಅಂಬೇಡ್ಕರ್ ಪೆರಿಯಾರು ಭಾಳ ಒಳ್ಳೆ ಸ್ನೇಹಿತರಾಗಿದ್ದರು, 3 ಸಲ ಭೇಟಿ ಆಗ್ತಾರೆ, 3 ಸಲ ಬೇರೆ ಬುದ್ಧಿಸ್ಟ್ ಕಾನ್ಫರೆನ್ಸಲ್ಲಾಗಲಿ ಚೆನ್ನೈನಲ್ಲಾಗಲಿ ಮುಂಬೈನಲ್ಲಾಗಲಿ ಪರಿಚಯ ಇರ್ತಾರೆ, ಅವರೆಲ್ಲ ಭಾಳ ಕಾಗದಗಳು ಬರಿತಾ ಇರ್ತಾರೆ, ಭಾಳ ಒಳ್ಳೆ ಸ್ನೇಹಿತರಾಗಿರ್ತಾರೆ, ಭಾಳ ಅಂದರೆ ಇವಾಗ ವೈಚಾರಿಕವಾಗಿ ವ್ಯತ್ಯಾಸಗಳಿರ್ಬೋದು, ಆದರೆ ಇವಾಗ ಒಂದ್ಸಲ ಬಾಬಾ ಸಾಹೇಬರು ಕಾಗದ ಬರೀತಾರೆ ಪೆರಿಯಾರ್ಗೆ, ಏನಂತ ಕಾಗದ ಬರೀತಾರೆ? ಆ ಕಾಗದಗಳನ್ನು ಹಲವರು ಪೆರಿಯಾರ್ ಜೊತೆ ಬರೆದಿದ್ರು. ಪೆರಿಯಾರ್ ಹೋಗಿ ಜಿನ್ನಾಗ್ ಭೇಟಿ ಮಾಡಿ ದ್ರಾವಿಡಿಯನ್ ಮೂಮೆಂಟಿಗೆ ನಮಗೆ ಸಹಾಯ ಮಾಡಿ, ನೀವು ಪ್ರತ್ಯೇಕ ದೇಶದ ಹೋರಾಟ ಮಾಡ್ತಿದ್ದೀರಿ, ನಿಮ್ಮ ಸಹಾಯ ನಮಗೂ ಬೇಕು ಅಂತ ಕೇಳಿದ್ರು. ಬ್ರಿಟಿಷರ ಜೊತೆಗೂ ಹೋಗಿ ಮಾತಾಡಿದ್ರು, ನಾವು ನಿಮ್ಮ ವಿರುದ್ಧ ಇಲ್ಲ, ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಹೇಳಿದ್ರು. ಮಾತಾಡಿದ್ರು ಅನ್ನೋದ್ರ ಮಾತ್ರಕ್ಕೆ ಸೇಮ್ ಲೆವೆಲ್ ಆಫ್ ಥಾಟ್ನಲ್ಲಿ ಇದ್ರು ಅಂತ ಅರ್ಥ ಅಲ್ಲ. ಸೇಮ್ ಲೆವೆಲ್ ಆಫ್ ಥಾಟ್ ಅವರಿಬ್ರು ನನ್ನ ಕಣ್ಣಲ್ಲಿ ನಮ್ಮ ಸಿದ್ಧಾಂತ ನಮ್ಮ ಬಹುಜನ ಪೂರ್ವಿಕರ ಕಣ್ಣಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ತಂದೆ ಪರಿಯಾರ್ ಇಬ್ಬರು ಪೆರಿಯಾರ್ ಇಬ್ಬರು ಸಮಾನತೆ ನ್ಯಾಯ ವೈಜ್ಞಾನಿಕತೆಗೆ ಹೋರಾಟ ಮಾಡಿದ್ರು. ಆದರೆ ವ್ಯತ್ಯಾಸಗಳಿಲ್ಲ ಅಂತ ಹೇಳ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ರ ಭಾಷೆಯ ಪ್ರಶ್ನೆ ಬಂದಾಗ ಬೇರೆ ಇತ್ತು, ತಂದೆ ಪೆರಿಯಾರ್ದು ಭಾಷೆಯ ಒಂದು ರೀತಿಯ ಒಂದು ದ್ರಾವಿಡ ಮತ್ತು ಒಂದು ಒಂದು ಪ್ರಾದೇಶಿಕವಾದ ತಮಿಳ್ ಸಂಸ್ಕೃತಿ ಮತ್ತು ಕನ್ನಡ ಸಂಸ್ಕೃತಿ ಬಗ್ಗೆ ಭಾಳ ಒಂದು ಹೋರಾಟ ಇತ್ತು. ಪೆರಿಯಾರರ ಬ್ರಾಹ್ಮಣ ದ್ವೇಷವನ್ನು, ಬ್ರಾಹ್ಮಣ್ಯ ದ್ವೇಷ ಅಂತ ಹೇಳ್ತಾ ಇಲ್ಲ, ನಾನು ನಿಮ್ಮದೇ ಟರ್ಮ್ನಲ್ಲಿ ಹೇಳ್ತೀನಿ, ಬ್ರಾಹ್ಮಣ ದ್ವೇಷವನ್ನು ನೀವು ಒಪ್ಕೊಳ್ತೀರಾ? ಒಂದು ಹಾವು ಮತ್ತು ಬ್ರಾಹ್ಮಣ ಒಟ್ಟೊಟ್ಟಿಗೆ ಬಂದರೆ ನಾನು ಮೊದಲು ಬ್ರಾಹ್ಮಣನನ್ನು ಕೊಲ್ತೀನಿ, ಪೆರಿಯಾರ್ ಹೇಳಿದಂತ ಸ್ಟೇಟ್ಮೆಂಟ್ ಒಪ್ಪಿಕೊಳ್ತೀರಾ? ನಾವು ಯಾರನ್ನು ಕೊಲ್ಲೋ ಪ್ರಶ್ನೆ ಬರಲ್ಲ. ತಂದೆ ಪೆರಿಯಾರು ನನ್ನ ಕಣ್ಣಲ್ಲಿ ಬ್ರಾಹ್ಮಣ್ಯನ ಪ್ರಶ್ನೆ ಮಾಡ್ತಾರೆ, ನನಗೆ ಯಾವತ್ತು ಎವಿಡೆನ್ಸ್ ನನಗೆ ಅವರು ಬ್ರಾಹ್ಮಣರ ವಿರುದ್ಧ ಇದ್ದಾರೆ ಅಂತ ನಾನು ಕಾಣಿಸಲ್ಲ. ಬ್ರಾಹ್ಮಣರ ವಿರುದ್ಧ ಇದ್ದರೆ ಅದನ್ನ ನಾವು ಕೂಡ ನಮ್ಮ ಸಂಘಟನೆಗೆ ಬ್ರಾಹ್ಮಣರಿಗೆ ಪ್ರವೇಶವಿಲ್ಲ, ಅದನ್ನ ಒಪ್ಪಲ್ಲ. ಒಂದು ನಿಮಿಷ, ಪೆರಿಯಾರ್ ಹೇಳದಂತದ್ದು ಅಂದ್ರೆ ನೀವು ನಾವು ಪೆರಿಯಾರ್ನ ಒಂದು ಅಂಶವನ್ನು ಮಾತ್ರ ಒಪ್ಕೊಳ್ತೀನಿ ಅಂತ ಬೇಸಿಕಲಿ ಇಲ್ಲ ಅವ್ರಿಗೆ. ಒಂದು ಅಂಶ ಅಲ್ಲ, ಅನೇಕ ಅಂಶಗಳಿದೆ. ಆಯ್ತು, ಅನೇಕ ಅಂಶಗಳನ್ನು ಒಪ್ಕೊಳ್ತೀನಿ, ಒಪ್ಕೊಳ್ದೆ ಇರುವಂತದ್ದು ಕೆಲವು ಇದೆ ಅಂತ ಹೇಳ್ತೀರಾ? ನಮ್ಮ ಅವರ ಸಂಘಟನೆಗೆ ಬ್ರಾಹ್ಮಣರಿಗೆ ಪ್ರವೇಶ ಇರಲಿಲ್ಲ. ಆ ಸ್ಟೇಟ್ಮೆಂಟ್ನಲ್ಲಿ ಮುಂದುವರೆದು ಹೇಳ್ತಾರೆ, ಈ ದೇಶದಲ್ಲಿ ಜಾತಿ ವಿನಾಶ ಆಗಬೇಕು ಅಂದ್ರೆ ಗಾಂಧಿ ಫೋಟೋ ನೆಹರು ಫೋಟೋಗೆ ಬೆಂಕಿ ಹಾಕಬೇಕು, ಕಾನ್ಸ್ಟಿಟ್ಯೂಷನ್ಗೆ ಬೆಂಕಿ ಹಾಕಬೇಕು, ಅದರಿಂದ ಸಾಧ್ಯವಾಗದೇ ಇದ್ದರೆ ಬ್ರಾಹ್ಮಣರ ಮನೆಗಳನ್ನು ಸುಡಿ ಬ್ರಾಹ್ಮಣರನ್ನ ಕೊಲ್ಲಿ ಅಂತ ಹೇಳಿದ್ರು. ಮೊದಲನೇದಾಗಿ ಅದನ್ನ ಹೇಳಿದಂತ ನೀವು ನಮ್ಗೆ ದಾಖಲೆ ಕೊಡಬೇಕು, ನಮ್ಗೆ ಎವಿಡೆನ್ಸ್ ಕೊಡಬೇಕು, ಕೊಡಿ ಕೊಡಿ. ಎರಡನೇದಾಗಿ ನಾವ್ ಯಾರನ್ನು ನೋವು ಮಾಡೋದು, ಸುಡೋದು, ಒಡೆಯೋದು ಪ್ರಶ್ನೆ ಬರಲ್ಲ. ಬ್ರಾಹ್ಮಣರು ಬಸವಣ್ಣವ್ರು ಆಗಿದ್ರು ಅಂತ ಹೇಳ್ತಾರೆ, ನಮ್ಮ ಕುದಮಲ ರಂಗರಾವ್ ಆಗಿದ್ರು ಅಂತ ಹೇಳ್ತಾರೆ, ದೊರೆಸ್ವಾಮಿನೂ ಆಗಿದ್ದಾರೆ, ಅವರೆಲ್ಲ ನಮ್ಮ ಹೆಮ್ಮೆಯ ಭಾರತೀಯರು, ಸಮಾನತಾವಾದಿಗಳು ಅಂತ ನಾವು ಕಾಣ್ತೀವಿ, ಅದು ನಮ್ಗೆ ಹೆಮ್ಮೆಯ ವಿಚಾರ. ಎರಡನೇದಾಗಿ ಕಾನ್ಸ್ಟಿಟ್ಯೂಷನ್ ಸುಟ್ಟಾಗ ಅವ್ರು ಏನಕ್ಕೆ ಸುಡ್ತಾರೆ ಪೇಜಸ್ ಅಂದರೆ, ಅವಾಗ ಅನ್ಟಚಬಿಲಿಟಿ ಅಂತ ಹಾಕಿರುತ್ತೆ ಕಾನ್ಸ್ಟಿಟ್ಯೂಷನಲ್ಲಿ. ನಮ್ಗೆ ಅನ್ಟಚಬಿಲಿಟಿ ಮಾತ್ರ ನಾವು ಅನ್ಯಾಯ ಅಲ್ಲ, ನಮ್ಗೆ ಇಡೀ ಜಾತಿ ವಿನಾಶ ಆಗಬೇಕು ಅಂತ ಹೋರಾಟಕ್ಕೋಸ್ಕರ ಅನ್ಟಚಬಿಲಿಟಿ ಬಿಟ್ಟು ಆಂಟಿ ಕ್ಯಾಸ್ಟ್ ಹಾಕಬೇಕು ಇನ್ಸ್ಟೆಡ್ ಆಫ್ ಆಂಟಿ ಅನ್ಟಚಬಿಲಿಟಿ ಅಂತ ಅವ್ರು ಮಾತಾಡ್ತಾರೆ. ಆ ಕಾರಣಕ್ಕೆ ಕಾನ್ಸ್ಟಿಟ್ಯೂಷನ್ ಸುಡ್ತಾರೆ, ಅದು ಒಂದು ಸೈದ್ಧಾಂತಿಕ ಹೋರಾಟ ಮಾಡ್ತಾರೆ. ಇವತ್ತಿನ ದಿನ ನಮಗೆ ಕಾನ್ಸ್ಟಿಟ್ಯೂಷನ್ ಸುಡೋ ಅವಶ್ಯಕತೆ ಇಲ್ಲ, ನಮ್ಗೆ ಏನಾದರೂ ಮಾಡಬೇಕು ಅಂದರೆ ಅಮೆಂಡ್ಮೆಂಟ್ ಮಾಡೋಣ. ಅಮೆಂಡ್ಮೆಂಟ್ ಫಸ್ಟ್ ಅಮೆಂಡ್ಮೆಂಟ್ ಮೀಸಲಾತಿಗೋಸ್ಕರ ಹೋರಾಟ ಮಾಡಿದ್ದೆ, ಬೀದಿಗೆ ನಿಂತು ಹೋರಾಟ ಮಾಡಿದ್ರೆ ಸಂವಿಧಾನ ಬದಲಿಸೋಣ ಅಂದರೆ ಆಕ್ರೋಶ ಆಗುತ್ತೆ, ಸಂವಿಧಾನ ಸುಟ್ಟವರ ಪರವಾಗಿ ನೀವು ಮಾತಾಡ್ತಿದ್ದೀರಿ, ನನಗೆ ಇದು ಆಶ್ಚರ್ಯ. ನಾನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.